ಹಾಸನಂದಲೇ ಏನೋ ಹಾಸನಾಂಬೆ ಪವಾಡ ಬಯಲು ಮಾಡಲು ಹೊರಟಿರುವ ಬಿಜೆಪಿಯ ಸಂಘಟನೆ ಹಾಗೂ ಕೆಲ ಸಂಘಟನೆ ವಿರುದ್ಧ ಸಾರ್ವಜನಿಕರು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಹಾಸನಾಂಬೆ ದೇವಾಲಯದ ಬಳಿ ಇರುವ ಸಾರ್ವಜನಿಕರ ಜೊತೆ ನಮ್ಮ ಪ್ರತಿನಿಧಿ ಕೂಡ ಮಾತನಾಡಿಸಿದ್ದಾರೆ ಅವರು ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ ಹಾಸನಾಂಬೆಯ ದೇವಸ್ಥಾನದ ಬಾಗಿಲು ತೆರೆಯೋದಕ್ಕೆ ಕೇವಲ ದಿನಗಣನೆ ಮಾತ್ರ ಆರಂಭವಾಗಬೇಕಾಗಿದೆ ಹಾಗಾಗಿ ಹಾಸನದಲ್ಲಿ ಇದರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರು ಪ್ರಗತಿಪರರು ಚಿಂತಕರು ಮತ್ತೆ ಕೆಲವೊಂದು ಸಂಘ ಸಂಸ್ಥೆಗಳು ಕೂಡ ಇದರ ಪವಾಡವನ್ನು ಬಯಲಿಗೆ ಎಳಲಿಕ್ಕೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸ್ತೀವಿ ಅನ್ನುವ ಸಭೆಯನ್ನು ಕೂಡ ಮಹತ್ವದ ಸಭೆಯನ್ನು ಕೂಡ ಮಾಡಿರುವಂತದ್ದು ಕೆಲವೊಂದು ಭಕ್ತಾದಿಗಳು ಕೂಡ ನಮ್ಮ ಟಿವಿ ಫೈವ್ ಜೊತೆ ಮಾತಾಡಲಿಕ್ಕೆ ಇದಾರೆ ಈಗ ಅವ್ರನ್ನೇ ಕೂಡ ಮಾತಾಡ್ಸೋಣ ಇತಿಹಾಸ ಪ್ರಸಿದ್ಧ ಹಾಸನಾಂಬೆಯ ದೇವಿ ಬಗ್ಗೆ ನೀವು ಏನಂತೀರಾ ಸರ್ ಇತಿಹಾಸ ಪ್ರಸಿದ್ಧ ಅಂತ ಎಲ್ಲ ಹೇಳ್ತಾ ಇತಿಹಾಸ ಪ್ರಸಿದ್ಧ ಪ್ರಸಿದ್ಧವಾಗಿರೋದೇ ನೋಡಿ ತಾಯಿನ ಪ್ರಶ್ನೆ ಮಾಡೋಕ್ಕು ಯಾರಿಗೂ ಇಲ್ಲ ಇಷ್ಟು ದಿನ ಇಲ್ಲದೆ ಇರೋದು ಇವಾಗ ಬರ್ತಾ ಇದೆ ಅಂತಂದ್ರೆ ಯಾಕೆ ಮುಜಾಯಿ ಇಲಾಖೆಗೆ ಹೋಯ್ತು ಇಲ್ಲಿ ಸ್ವಲ್ಪ ಹಣಕಾಸಿನ ಚೆನ್ನಾಗಿ ಬರ್ತಾ ಇದೆ ಅನ್ನೋ ಒಂದು ದೃಷ್ಟಿಯಲ್ಲಿ ಯಾವುದೋ ಒಂದು ಎರಡು ಮೂರು ಸಂಘಟನೆಗಳು ಪ್ರಗತಿಪರರು ಅಲ್ಲ ಕೆಲ ಕೆಲವೇ ಕೆಲವು ಸಂಘಟನೆಗಳು ಮಾತ್ರ ಮಾಡ್ತಾ ಇದ್ರೆ ನಾವುಗಳು ಸಹ ಸಂಘಟನೆಯವರೇ ನಾವು ಹೇಳ್ತಾ ಇದ್ವಿ ನಮ್ಮ ತಾಯಿನ ಪ್ರಶ್ನೆ ಮಾಡೋಕ್ಕೂ ಯಾರಿಗೂ ಇಲ್ಲ ನನ್ನ ಇವರು ಈ ತಾಯಿನ ಪ್ರಶ್ನೆ ಅಂತಂದ್ರೆ ಅವ್ರ ತಾಯಿಗೆ ನಾನು ನಿನ್ ಮಗನ ಅಂತ ಪ್ರಶ್ನೆ ಮಾಡ್ತಾರಂತ ಒಂದು ಪ್ರಶ್ನೆ ಬರುತ್ತೆ ಹಾಗಾಗಿ ತಾಯಿನ ಪ್ರಶ್ನೆ ಮಾಡೋಂತ ಹಕ್ಕು ಯಾರಿಗಿಲ್ಲ ತಾಯಿ ಜನ್ಮದಾತೆ ಜನ್ಮ ಕೊಟ್ಟಿರಲ್ಲ ತಾಯಿ ಅಂತ ಹೇಳ್ಬಿಟ್ಟು ಈ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಿರೋ